ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ. ಸೊ ಕಟೇರನ ಸೆಕೆಂಡ್ ಟೈಮ್ ನೋಡೋಣ ಅಂತ ನಾನು ಥಿಯೇಟರ್ಗೆ ಹೋಗಿದ್ದೆ ನಮ್ಮೂರಲ್ಲಿ. ನಾನು ಹೋಗಿದ್ದ ಟೈಮು ನೈಟ್ ಶೋ, ಅಂದರೆ ರಾತ್ರಿ 9 ಗಂಟೆಯಿಂದ 12 ಗಂಟೆ ತನಕ ಶೋ ಇರುತ್ತೆ. ಅಲ್ಲಿ ಕಟೇರ ಮೂವಿಗೆ ಇದ್ದಂಥ ರೆಸ್ಪಾನ್ಸ್ ನೋಡಿ ನಾನು ನಿಜವಾಗ್ಲೂ ಶಾಕ್ ಆಯಿತು. ಸೊ ಯಾಕಪ್ಪ ಅಂದರೆ, ನಿನ್ನೆ ನಾನು ನೋಡಿದ ಪ್ರಕಾರ ಥಿಯೇಟ್ರಲ್ಲಿ 60% ಜನ ಇದ್ದರು, ಅದು ಸೆಕೆಂಡ್ ಶೋಗೆ ಅವರು ಬಂದಿದ್ದರು. ಸೊ ನಾನು ನಿಮಗೆ ಯಾಕೆ ಇವಾಗ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೋದ ವಾರ ತಾನೇ ಬೇರೆ ಭಾಷೆಯ ಸಿನಿಮಾಗಳು ರಿಲೀಸ್ ಆದವು. ಬಟ್ ಏನಾಗಿದೆ ಅಂದರೆ, ಆ ಥಿಯೇಟರ್ ಎಲ್ಲ ಖಾಲಿ ಹೊಡಿತಾ ಇದೆ. ಸೊ ದಿನ ಕಳೆದಂತೆ ನಮ್ಮ ಕಟೇರ ಮೂವಿಗೆ ಜಾಸ್ತಿ ರೆಸ್ಪಾನ್ಸ್ ಸಿಗ್ತಾನೆ ಇದೆ. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ IMDB .6 ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಗೊತ್ತಾಗುತ್ತೆ, ಕನ್ನಡ ಇಂಡಸ್ಟ್ರಿಯಿಂದ 2023 ಸಾಲಿನಲ್ಲಿ ಕಟೇರ ಮೂವಿ ಫಸ್ಟ್ ಪ್ಲೇಸ್ ನಿಲ್ಲುತ್ತೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಕಟೇರ ಮೂವಿಗೆ ಜಾಸ್ತಿ ಫ್ಯಾಮಿಲಿ ಆಡಿಯನ್ಸ್ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಕಟೇರ ಮೂವಿನ ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ಈ ಮೂವಿ ತುಂಬಾ ಇಷ್ಟ ಆಗಿ ಅವರು ರಿಪೀಟೇಟಿವ್ ಆಗಿ ಥಿಯೇಟರ್ಗೆ ಹೋಗ್ತಾನೆ ಇದ್ದಾರೆ. ಅದಕ್ಕೋಸ್ಕರ ತುಂಬ ರೆಸ್ಪಾನ್ಸ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಇವಾಗ ಮೇಯ್ನ್ ವಿಷಯಕ್ಕೆ ಬರೋದಾದರೆ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಲೇಟೆಸ್ಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ದೀರ, ಯಾವಾಗ ಕಟೇರ ಮೂವಿ OTT ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ, ಆವಾಗ ನಮ್ಮ ಮೊಬೈಲಲ್ಲಿ ಫುಲ್ HD ಆಗಿ ನೋಡ್ಬೋದು ಅಂತ ನೀವು ಕೇಳ್ತಾ ಇದ್ದೀರಾ. ತುಂಬ ಜನ ಕೂಡ ಗೂಗಲಲ್ಲಿ ಸಖತ್ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ನಿಮಗೋಸ್ಕರ ಒಂದು ಗುಡ್ ಅಪ್ಡೇಟ್ ತಂದಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕಟೇರ ಮೂವಿ Zee5 OTT ಪ್ಲ್ಯಾಟ್ಫಾರ್ಮ್ಗೆ ಬರುತ್ತಂತೆ. ಮತ್ತು ನಿಮಗೆಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ, ಯಾವ ಡೇಟಿಗೆ ಕಟೇರ ಮೂವಿ OTT ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಅಂತ. ಸೊ ಬಂದಿರೋ ಮಾಹಿತಿ ಪ್ರಕಾರ February 2 ಈ ಮೂವಿ OTTಗೆ ಬರುತ್ತಂತೆ. ಬಟ್ ಇದು ಕನ್ಫರ್ಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತೇ ಇರುತ್ತೆ, ಕಟೇರ ಮೂವಿ ಡೇ ಬೈ ಡೇ ರೆಸ್ಪಾನ್ಸ್ ಜಾಸ್ತಿ ಆಗ್ತಾನೆ ಇದೆ, ಜಾಸ್ತಿ ಜನ ಥಿಯೇಟ್ರಿಗೆ ಹೋಗ್ತಾನೆ ಇದ್ದಾರೆ. ಸೊ ಈ ಕಾರಣದಿಂದಾಗಿ ಮೂವಿ ಟೀಮ್ನವರು OTT ಪ್ಲ್ಯಾಟ್ಫಾರ್ಮ್ಗೆ ರಿಲೀಸ್ ಆಗೋದನ್ನ ಪೋಸ್ಟ್ಪೋನ್ ಮಾಡಿದ್ರು, ಏನು ಆಶ್ಚರ್ಯ ಇಲ್ಲ. ಈ ಮೂವಿ ಥರ ನಮ್ಮ ದರ್ಶನ್ ಸರ್ ಅವರ ಮುಂದಿನ ಮೂವಿಗಳು ಕೂಡ ಬ್ಲಾಕ್ಬಸ್ಟರ್ ಹಿಟ್ಟಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.